ಹಾಯ್ ಬಾಯ್, ಬಾ ಪುಟ್ಟ ಹೋಗೋಣ. ಥ್ಯಾಂಕ್ ಯು. ಮದುವೆ ಆಗಿಷ್ಟು ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗೇ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ಮ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು. ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ. ವೀಕ್ಷಕರೇ ನಮಸ್ಕಾರ. ನಮ್ಮ ಇಂದಿನ ನೇರ ಫೋನಿನ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಂದಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಸಮನೆ ಹತ್ತಾರು ಬಾರಿ ಸೀನೋದು, ಹೊರಗಡೆ ಬಂದ ತಕ್ಷಣ ಕಣ್ಣಲ್ಲೆಲ್ಲ ಉರಿ, ಕಣ್ಣು ಕೆಂಪಾಗುವುದು, ಹಾಗೆ ನೀರು ಸುರಿಯೋದು, ಆಮೇಲೆ ಚರ್ಮದ ಮೇಲೆ ಆಗಾಗ ತುರ್ಕೆ, ದದ್ದೆಗಳು ಉಂಟಾಗೋದು, ಇವೆಲ್ಲ ತೊಂದರೆಗಳು ನಿಮಗಿದೆಯಾ? ಹಾಗಿದ್ರೆ ಅಲರ್ಜಿ ಅಥವಾ ಒಗ್ಗದಿರುವಿಕೆಯ ಲಕ್ಷಣ ಇದಾಗಿರಬಹುದು. ಈ ಕಾಂಕ್ರೀಟ್ ಕಾಡುಗಳಲ್ಲಿ ಅಂದರೆ ಮಹಾನಗರಿಗಳಲ್ಲಂತೂ ಈ ಅಲರ್ಜಿಯ ಹಾವಳಿ ಹೇಳತೀರದು. ಅದರ ಜೊತೆಗೆ ಉಸಿರಾಡಲು ತೊಂದರೆ ಆಗುವಂತಹ ಅಸ್ತಮಾ ಕೂಡ ಈ ನಗರಗಳಲ್ಲಿ ಕಾಣುವಂತಹ ಒಂದು ಅತ್ಯಂತ ಸಾಮಾನ್ಯ ಸಮಸ್ಯೆ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಈ ಅಲರ್ಜಿ ಮತ್ತು ಅಸ್ತಮಾಗಳು ಎಲ್ಲರನ್ನೂ ಕಾಡ್ತಾ ಇದೆ. ಹೋಮಿಯೋಪತಿಯಲ್ಲಿ ಅಲರ್ಜಿ ಮತ್ತು ಅಸ್ತಮಾಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆ ಲಭ್ಯವಿದೆ ಅನ್ನೋದನ್ನು ತಿಳಿದುಕೊಳ್ಳಲು ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ಡ್ ಕೇರ್ನ ಡಾಕ್ಟರ್ ಮಂಜುನಾಥ್ ಅವರು. ಬನ್ನಿ, ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಡಾಕ್ಟರ್, ಈ ಅಲರ್ಜಿ ಮತ್ತು ಅಸ್ತಮಾ ಅನ್ನೋದೇನಾಗಿದೆ, ಇದು ನಮ್ಮ ಬದುಕಿನ ಒಂದು ಭಾಗನೇ ಆಗ್ಬಿಟ್ಟಿದೆ ಅಂತ ಹೇಳಬಹುದು. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಒಂದಲ್ಲ ಒಂದು ರೀತಿಯ ಅಲರ್ಜಿ ಅಥವಾ ಉಸಿರಾಡಲು ತೊಂದರೆ ಆಗುವಂತಹ ಅಸ್ತಮಾ ಕಾಣಿಸ್ಕೊಳ್ಳುತ್ತೆ. ಈ ಅಲರ್ಜಿ ಅಂದರೆ ಏನು ಮತ್ತು ಅಸ್ತಮಾ ಅಂದರೆ ಏನು? ಖಂಡಿತ, ಇವತ್ತಿನ ವಿಷಯವಾಗಿ ನಾವು ಆಯ್ಕೆ ಮಾಡಿಕೊಂಡಿರೋವಂಥದ್ದು ಸೊ ಭಾಳನೇ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಅಲರ್ಜಿ ಮತ್ತು ಆಸ್ತಮಾ ಅಂತ ಹೇಳಿ ಕರಿತೇವೆ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಲರ್ಜಿ ಬೇರೆ ಆಸ್ತಮಾ ಬೇರೆ ಅಂತ ತಿಳ್ಕೊಳ್ತಾರೆ. ಸೊ ಖಂಡಿತ ಮೆಡಿಕಲ್ ನಾವೇನು ಹೇಳ್ತೀವಿ, ಅಲರ್ಜಿ ಮತ್ತು ಆಸ್ತಮಾ ಅನ್ನೋದು ಇಟ್ ಗೋಸ್ ಹ್ಯಾಂಡ್ ಟು ಹ್ಯಾಂಡ್ ಅಂತ ಹೇಳ್ತೀವಿ. ಎಷ್ಟೋ ಜನಕ್ಕೆ ಇದು ಅಲರ್ಜಿಯಿಂದ ಯಾರು ತುಂಬ ವರ್ಷಗಳ ಕಾಲ ಸಫರ್ ಮಾಡ್ತಾರೆ, ಸೊ ಅವರು ಒಂದಲ್ಲ ಒಂದು ದಿವಸ ಆಸ್ತಮಾಯಿಂದ ಬಳಲಬೇಕಾಗತ್ತೆ, ಅಥವಾ ಆಸ್ತಮಾಯಿಂದ ಬಳಲ್ತಾ ಇರೋರು ಒಂದಲ್ಲ ಒಂದು ದಿವಸ ಅಲರ್ಜಿಯಿಂದ ಬಳಲಿರ್ತಾರೆ ಅಥವಾ ಅಲರ್ಜಿನ ನೆಗ್ಲೆಕ್ಟ್ ಮಾಡಿರೋವಂಥದ್ದು. ಸಿ, ಇದರಲ್ಲಂತೂ ಇವತ್ತಿನ ದಿನಗಳಲ್ಲಂತೂ ಬೆಂಗಳೂರಲ್ಲಿ ವಾಸವಾಗ್ತಿರೋ ಜನರಲ್ಲಂತೂ ಪ್ರತಿಯೊಂದು ಮನೇಲಿ ಅಟ್ಲೀಸ್ಟ್ ಒಬ್ಬರಾದರೂ ಇಬ್ಬರಾದರೂ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಅಲರ್ಜಿ ಆಸ್ತಮಾ ಅನ್ನೋದು ನಾವು ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಾ ಇದ್ದೀವಿ. ಅಲರ್ಜಿ ಅಂತ ನಾವು ಪದನ ತಗೊಂಡ್ರೆ ಅದಕ್ಕೆ ಸಿನೋನಿಮ್ ಆಗಿ ನಾವು ಹೇಳುವಂಥದ್ದೇ ಸೆನ್ಸಿಟಿವಿಟಿ ಅಂತ ಹೇಳಿ ಕರಿತೇವೆ. ಅಂದರೆ ಕನ್ನಡದಲ್ಲಿ ಅದನ್ನು ನಾವು ಸೂಕ್ಷ್ಮತೆ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ಪ್ರತಿಯೊಬ್ಬರು ಒಂದಲ್ಲ ಒಂದು ಪದಾರ್ಥಕ್ಕೆ, ಒಂದಲ್ಲ ಒಂದು ಐಟಮ್ಸ್ಗೆ ಅವರು ಸೆನ್ಸಿಟಿವ್ ಇದ್ದೇ ಇರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಎಷ್ಟೋ ಜನ ನಾನು ಕೋಲ್ಡ್ಗೆ ಹೋದರೆ ನನಗೆ ಅಲರ್ಜಿ ಆಗುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ, ಎಷ್ಟೋ ಜನ ನನಗೆ ಧೂಳಿಗೆ ಹೋದರೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಹೇಳ್ತಾರೆ, ಎಷ್ಟೋ ಜನ ಪದಾರ್ಥಗಳಿಗೆ ಅಲರ್ಜಿಕ್ ಇರ್ತಾರೆ, ಏನೋ ಒಂದು ಬದನೆಕಾಯಿನ ತೊಗೊಂಡ್ರೆ ನನಗೆ ಏನೋ ಒಂಥರ ಸ್ಕಿನ್ ಅಲರ್ಜಿ ಆಗುತ್ತೆ ಡಾಕ್ಟರ್, ಅಥವಾ ನಾನು ಮಾಂಸಾಹಾರನ ಸೇವನೆ ಮಾಡಿದ್ರೆ ಅಟ್ಲೀಸ್ಟ್ ಮೀನನ್ನ ಸೇವನೆ ಮಾಡಿದ್ರೆ ನನಗೆ ಅಲರ್ಜಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನೇ ನಾವು ಅಲರ್ಜಿಕ್ ಸೆನ್ಸಿಟಿವಿಟಿ ಅಂತ ಹೇಳಿ ಕರಿಬೋದು. ಅದೇ ರೀತಿ ಒಂದು ಆಸ್ತಮಾನ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ಆಸ್ತಮಾ ಇಸ್ ಎ ಕ್ರಾನಿಕ್ ಇನ್ಫ್ಲಮೇಟ್ರಿ ಕಂಡೀಷನ್ ಆಫ್ ದ ಏರ್ ವೇಸ್ ಅಂತ ಹೇಳಿ ಕರಿಬೋದು. ಅಂದರೆ ನಾವು ಶ್ವಾಸನಾಳಗಳಲ್ಲಿ ಯಾವಾಗ ಊತನ ಕಾಣ್ತೇವೆ, ತುಂಬ ಕಫ ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಾಳಗಳು ಯಾವಾಗ ಸಣ್ಣ ಆಗುತ್ತೆ, ಉಸಿರಾಟಕ್ಕೆ ಯಾವಾಗ ತೊಂದರೆ ಆಗುತ್ತೆ, ಸೊ ಗಾಳಿ ಬೇಕು ಅಂತ ಅನಿಸುತ್ತೆ, ಸೊ ಈ ಕಂಡೀಷನ್ನ ನಾವು ಆಸ್ತಮಾ ಅಂತ ಹೇಳಿ ಕರಿಬೋದು. ಎಪಿಡೆಮೊಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ, ಸುಮಾರು 20-30 ಲಕ್ಷ ಜನರು ಒಂದು ವರ್ಷಕ್ಕೆ ಈ ಅಲರ್ಜಿ ಮತ್ತು ಆಸ್ತಮಾ ಅನ್ನೋದಕ್ಕೆ ಇವತ್ತಿನ ದಿನಗಳಲ್ಲಿ ತುತ್ತಾಗ್ತಾ ಇದ್ದಾರೆ. ಸೊ ಅದರಲ್ಲೂ ಚಿಲ್ಡ್ರನ್ಸ್ ಆರ್ ಮೋರ್ ಅಫೆಕ್ಟೆಡ್ ಅಂತಲೇ ಹೇಳ್ಬೋದು. ದೇರ್ ಆರ್ ಮೋರ್ ಪ್ರೋನ್ ಟು ಗೆಟ್ ಅನ್ ಅಲರ್ಜಿ. ಸಣ್ಣ ಮಕ್ಕಳಿಂದ ವಯಸ್ಕರ, ಎಕ್ಸ್ಪೆಷಲಿ 5 ವರ್ಷದ ಒಳಗಿನ ಮಕ್ಕಳು ತುಂಬ ಬೇಗ ಇದಕ್ಕೆ ಸಫರ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಅವ್ರಿಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ಅವರ ದೇಹದಲ್ಲಿ ಕಡಿಮೆ ಇರುತ್ತೆ, ಅಂದರೆ ರೆಸಿಸ್ಟೆನ್ಸ್ ಪವರ್ ಅನ್ನೋದು ಕಡಿಮೆ ಇರ್ತಾ ಹೋಗುತ್ತೆ. ಅದೇ ಅದ್ರ ಜೊತೆಗೆ ಸೆನ್ಸಿಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ, ಅಂದರೆ ಸೂಕ್ಷ್ಮತೆ ಅನ್ನೋದು ಹೆಚ್ಚಾಗುತ್ತೆ. ತುಂಬ ಜನ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಸರ್ ಸ್ಕೂಲಲ್ಲಿ ಇನ್ನೊಂದು ಮಗುಗೆ ಅಲರ್ಜಿ ಇತ್ತು ಡಾಕ್ಟರ್, ಸೊ ನನ್ನ ಮಗುಗೂ ಕೂಡ ಇದು ಅಟ್ಯಾಕ್ ಆಗಿದೆ, ಅಥವಾ ಎಲ್ಲೋ ಹೊರಗಡೆ ಮಳೆ ಬರ್ತಿದ್ರೆ ಇಲ್ಲಿ ಸ್ನೀಸಿಂಗ್ ಆಗುವಂಥದ್ದು, ಅಥವಾ ಅಲರ್ಜಿ ಉಂಟಾಗುವಂಥದ್ದು, ನೆಗಡಿ ಬರುವಂಥದ್ದು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನಮ್ಮ ದಿನನಿತ್ಯದ ಪ್ರಾಕ್ಟೀಸಲ್ಲಿ ನಾವು ನೋಡ್ಬೋದಾಗತ್ತೆ.
ಸಿ ಅಲರ್ಜಿ ಅಂತ ಹೇಳಿದ್ರೆ ಸೊ ಇದು ಎರಡು ಅಂಗಾಂಗಗಳ ಮೇಲೆ ಅದು ಅಫೆಕ್ಟ್ ಆಗುವಂಥದ್ದು, ಎಕ್ಸ್ಪೆಷಲಿ ಚರ್ಮದ ಮೇಲೆ ಅಫೆಕ್ಟ್ ಆಗುತ್ತೆ. ಇನ್ನೊಂದು ಅಂಗ ಅಂತ ಹೇಳಿದ್ರೆ ಅದು ರೆಸ್ಪಿರೇಟರಿ ಆರ್ಗನ್ಸ್ ಅಂದರೆ ಶ್ವಾಸಕೋಶದ ಅಂಗಾಂಗಗಳ ಮೇಲೆ ಅಫೆಕ್ಟ್ ಆಗುತ್ತೆ. ಮೊದಲನೇದಾಗಿ ಇದು ಚರ್ಮದ ಮೇಲೆ ಅಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಸೊ ಅದನ್ನು ನಾವು ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳಿ ಮೆಡಿಕಲಿ ಅದನ್ನು ನಾವು ಡಯಾಗ್ನೋಸ್ ಮಾಡ್ತೇವೆ. ಎಷ್ಟೋ ಜನ ಹೇಳ್ತಾರೆ ಸರ್ ನಂಗೆ ಈ ಪದಾರ್ಥ ತೊಗೊಂಡ್ರೆ ಏನೋ ಒಂಥರ ಸ್ಕಿನ್ ಮೇಲೆ ದಂದೆ ಥರ ಬರುತ್ತೆ ಡಾಕ್ಟರ್, ಏನೋ ಒಂಥರ ಎಲಿವೇಷನ್ ಆಫ್ ದ ಸ್ಕಿನ್ ಅಂತ ಹೇಳ್ತೀವಿ, ತುಂಬ ಉರಿಯಾಗುವಂಥದ್ದು, ತುಂಬ ಕೆರ್ತಕ್ಕೆ ಒಳಗಾಗುವಂಥದ್ದು, ಸ್ವಲ್ಪ ಡಸ್ಟ್ಗೋದ್ರೆ ಪ್ರೆಷರ್ ಹಾಕಿದ್ರೆ ಅಲರ್ಜಿಗಳು ಉಂಟಾಗುವಂಥದ್ದು. ಸೊ ಇದನ್ನು ನಾವು ಮೆಡಿಕಲಿ ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳಿ ಡಯಾಗ್ನೋಸ್ ಮಾಡ್ಬೋದು. ಸೊ ಎಷ್ಟೋ ಜನರಲ್ಲಿ ಏನಾಗುತ್ತೆ, ಸ್ಕಿನ್ ಮೇಲೆ ಅದು ಅಫೆಕ್ಟ್ ಆಗೋದಿಲ್ಲ, ಡೈರೆಕ್ಟಾಗಿ ಶ್ವಾಸಕೋಶದ ಅಂಗಾಂಗಗಳ ಮೇಲೆ ಅದು ಅಫೆಕ್ಟ್ ಆಗ್ತಾ ಹೋಗ್ತಾ ಇರತ್ತೆ. ಸೊ ಅದರಲ್ಲಿ ನಾವು ನಾಲ್ಕು ಥರದ ಸ್ಟೇಜಸ್ನ ನಾವು ರೆಸ್ಪಿರೇಟರಿ ಅಲರ್ಜಿಸಲ್ಲಿ ನೋಡ್ಬೋದು. ಮೊದಲನೇದಾಗಿ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳಿ ಕರಿತೇವೆ, ಎರಡನೇದಾಗಿ ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳಿ ಕರಿತೇವೆ, ಮೂರನೇದಾಗಿ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳಿ ಕರಿತೇವೆ, ಅದೇ ರೀತಿ ನಾಲ್ಕನೇದಾಗಿ ಅಲರ್ಜಿಕ್ ಆಸ್ತಮಾ ಅನ್ನೋದು ನಾವು ನೋಡ್ಬೋದಾಗತ್ತೆ. ಈ ಅಲರ್ಜಿಕ್ ರೈನೈಟಿಸಲ್ಲಿ ನೀವು ಹೇಳ್ದಂಗೆ ತುಂಬ ಜನ ಪೇರೆಂಟ್ಸ್ ಹೇಳೋವಂಥದ್ದು, ಸರ್ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ಸೀನ್ತಾನೆ ನನ್ನ ಮಗ, ಅಥವಾ ತುಂಬ ರನ್ನಿಂಗ್ ನೋಸ್ ಇರುತ್ತೆ, ಮೂಗಲ್ಲಿ ತುಂಬ ಸೋರ್ತಾ ಹೋಗ್ತಾ ಇರತ್ತೆ, ಸ್ವಲ್ಪ ಅವನಿಗೆ ಕೋಲ್ಡ್ ಎನ್ವಿರಾನ್ಮೆಂಟ್ ಅಥವಾ ವಾತಾವರಣದಲ್ಲಿ ಏರ್ಪೇರು ಉಂಟಾಯಿತು ಅಂತ ಹೇಳಿದ್ರೆ ಕಣ್ಣಿಚ್ಚಿಂಗ್ ಆಗುವಂಥದ್ದು, ಮೂಗಲ್ಲಿ ಕೆರೆತ ಉಂಟಾಗುವಂಥದ್ದು, ಸೊ ನೋಸ್ ಬ್ಲಾಕ್ ಆಗುವಂಥದ್ದು, ಸೊ ಇದೆಲ್ಲ ಲಕ್ಷಣಗಳು ನಾವು ರೈನೈಟಿಸ್ ಲಕ್ಷಣಗಳು ಅಂತ ಹೇಳಿ ಕರಿಬೋದು. ಸೊ ಅದೇ ರೀತಿ ಸೈನಸ್ ಏನಾದರೂ ಬಂತು, ಸೈನಸೈಟಿಸ್ ಅನ್ನೋದು ನಾವು ಡಯಾಗ್ನೋಸ್ ಮಾಡ್ತೇವೆ. ಸೊ ನಮ್ಮ ತಲೆಬುರುಡೆಯಲ್ಲಿರೋ ರಂಧ್ರಕ್ಕೆ ತೂತ್ಗೆ ನಾವು ಸೈನಸ್ ಅಂತ ಹೇಳಿ ಕರಿತೇವೆ. ಸೊ ತಲೆಬುರುಡೆಯಲ್ಲಿ ಏನೇ ಒಂದು ಸೋಂಕುಗಳಾಯಿತು, ಏನೇ ಒಂದು ಇನ್ಫೆಕ್ಷನ್ಸ್ ಆಯಿತು ಅಂದರೆ ಅದು ಕಫದ ಮೂಲಕ ಸೈನಸ್ ಮೂಲಕ ಅದು ಹೊರಗಡೆ ಹೋಗುವಂಥದ್ದು. ಸೊ ಯಾವಾಗ ಸೈನಸ್ ಇನ್ಫೆಕ್ಷನ್ ಆಗುತ್ತೆ, ಸೈನಸ್ ಬ್ಲಾಕ್ ಆಗುತ್ತೆ, ಆಗ ಕಫ ಒಳಗಡೆನೇ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದ್ದರಿಂದ ತಲೆನೋವು ಬರುವಂಥದ್ದು, ಈ ರೀತಿಯ ಮುಖ ಪಫಿನೆಸ್ ಆಗುವಂಥದ್ದು, ಊತ ಬರುವಂಥದ್ದು, ಈ ರೀತಿಯ ಲಕ್ಷಣಗಳು ನಾವು ನೋಡಬಹುದಾಗಿದೆ. ನೀವು ರೈನೈಟಿಸ್ ಮತ್ತು ಸೈನಸೈಟಿಸ್ ಬಗ್ಗೆ ಹೇಳಿದ್ರಿ, ಕರೆಗಳು ಆಗಲೇ ಬರಲಿಕ್ಕೆ ಆರಂಭವಾಗಿದೆ. ಮೊದಲನೇ ಕರೆ ಮೈಸೂರಿನಿಂದ ಉಷಾ ಅನ್ನೋರದ್ದು. ಹಲೋ ಹಲೋ ಉಷಾ ಅವರೇ, ನಮಸ್ತೆ. ನಮಸ್ಕಾರ ಇಬ್ಬರಿಗೂ. ಡಾಕ್ಟ್ರೆ, ಈಗ ಯಾವ್ದಾದ್ರು ಒಂದು ನೆಗಡಿ ಆಗಲಿ ಈ ತರ ಎಲ್ಲ ಬಂದಾಗ ಇವ್ರಿಗೆ ಸಿ ವಿಟಮಿನ್ ಕಡಿಮೆ ಇದೆ, ಅದರಿಂದ ಪದೇ ಪದೇ ನೆಗಡಿ ಆಗುತ್ತೆ ಅಂತಾರೆ, ಇದು ನಿಜನಾ ಡಾಕ್ಟ್ರೆ? ಅವಾಗ ಕೆಲವ್ರಿಗೆ ಸ್ಮೆಲ್ಗಳಿಂದ ಮಾತ್ರ ಅಲರ್ಜಿ ಆಗಿ ಹಚ್ಚು ಬರುತ್ತೆ, ಇದು ನಿಜವಾಗ್ಲೂ ಅಲರ್ಜಿ ಆಗಿದೆಯಾ, ಇದು ಏನಂತ ವಿಷಯ? ಖಂಡಿತಮ್ಮ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಿಕಾಸ್ ನೀವು ಹೇಳ್ತಾರೋ ಲಕ್ಷಣಗಳು ದಟ್ ಈಸ್ ಅ ಸಿಂಪ್ಟಮ್ ಅಂತ ಹೇಳ್ತೀವಿ. ಈಗ ಎಷ್ಟೋ ಜನಕ್ಕೆ ಸ್ಮೆಲ್ ಗೊತ್ತಾಗೋದಿಲ್ಲ, ಅಥವಾ ತುಂಬ ಸ್ನೀಸಿಂಗ್ಗೆ ಒಳಗಾಗುವಂಥದ್ದು, ತುಂಬ ರನ್ನಿಂಗ್ ನೋಸ್ಗೆ ಒಳಗಾಗುವಂಥದ್ದು, ಸೊ ಇದೆಲ್ಲ ಲಕ್ಷಣ ಅಂತ ಹೇಳಿ ಕರಿತೇವೆ. ಜನ ಏನು ಒಂದು ತಪ್ಪು ಮಾಡ್ತಾರೆ ಅಂದರೆ, ಮಾತ್ರೆಗಳನ್ನ ಯಾವ ರೀತಿ ತಗೊಳ್ತಾರೆ ಅಂದರೆ ಆ ಲಕ್ಷಣ ಮಾತ್ರ ಕಡಿಮೆ ಆಗಬೇಕು, ರೋಗ ಕಡಿಮೆ ಆಗಬಾರ್ದು. ಸೊ ಎಲ್ಲರಿಗೂ ಕೂಡ ಅಲರ್ಜಿ ಅನ್ನೋದು ಉಂಟಾಗೋದಿಲ್ಲ. ಸೊ ಸ್ವಲ್ಪ ಜನಕ್ಕೆ ಮಾತ್ರ ಯಾಕೆ ತುಂಬ ಸ್ನೀಸಿಂಗ್ ಆಗುತ್ತೆ, ತುಂಬ ಕೋಲ್ಡ್ ಎನ್ವಿರಾನ್ಮೆಂಟ್ಗೆ ಸೆನ್ಸಿಟಿವ್ ಇರ್ತಾರೆ ಅಂದರೆ, ನಮ್ಮ ದೇಹದಲ್ಲಿ ಆ್ಯಂಟಿಬಾಡಿ ಸೆಲ್ಸ್ ಅಂತ ಇರುತ್ತೆ, ಎಕ್ಸ್ಪೆಷಲಿ ನಿಮ್ಗೆ ಗೊತ್ತಿರಬೇಕು ಬಿಳಿ ರಕ್ತ ಕಣಗಳಂತ ಹೇಳ್ತೀವಿ, WBC ಸೆಲ್ಸ್ ಅಂತ ಹೇಳ್ತೀವಿ. ಸೊ ಇದು ಏನು ಮಾಡುತ್ತೆ, ಯಾವುದೇ ರೀತಿ ಅಲರ್ಜಿ ಅಲರ್ಜನ್ಸ್ ಒಳಗಡೆ ಹೋದರೂ ಕೂಡ ಅದು ಅಫೆಕ್ಟ್ ಆಗದಂಗೆ ನೋಡ್ಕೊಳ್ಳುತ್ತೆ. ಸೊ ಯಾವಾಗ ಒಂದು ವ್ಯಕ್ತಿಯಲ್ಲಿ ಈ ಥರದ ಕಣಗಳು ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ, ಆ್ಯಂಟಿಬಾಡಿ ಸೆಲ್ಸ್ ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ, ಆಗ ಒಂದು ವ್ಯಕ್ತಿ ಅಲರ್ಜಿಗೆ ಒಳಗಾಗುವಂಥದ್ದು. ಸೊ ಹೋಮಿಯೋಪತಿಕಲಿ ಯಾಕೆ ಈ ಥರದ ಡಿಸೀಸಸ್ಗೆ ಪರಿಣಾಮಕಾರಿಯಾದ ಟ್ರೀಟ್ಮೆಂಟ್ಸ್ ಇದೆ ಅಂದರೆ, ಇಲ್ಲಿ ನಾವು ರೂಟ್ ಕಾಸ್ನ ಟ್ರೀಟ್ ಮಾಡ್ತೀವಿ, ಯಾವುದೇ ರೀತಿ ನಾವು ಲಕ್ಷಣಕ್ಕೆ ಔಷಧಿಗಳನ್ನ ಕೊಡೋದಿಲ್ಲ. ಸೊ ಎಷ್ಟೋ ಜನ ಸಿಟ್ರಿಜಿನ್ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ತಾರೆ, ಆ್ಯಂಟಿಹಿಸ್ಟಮಿನ್ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ತಾರೆ. ಸೊ ಇವತ್ತಿನ ದಿನಗಳಲ್ಲಂತೂ ಎಲ್ಲರಿಗೂ ಕೂಡ ಒತ್ತಡ ಅನ್ನೋದು ಹೆಚ್ಚಾಗ್ತಾ ಇದೆ. ಇವತ್ತೊಂದು ನೆಗಡಿ ಕೆಮ್ಮು ಬಂತು ಅಂದರೆ ಮಾರನೇ ದಿವಸ ಅವ್ರ ಕೆಲಸಕ್ಕೆ ಹೋಗಲೇಬೇಕಾಗತ್ತೆ, ರೆಸ್ಟ್ ತೊಗೊಳ್ಳೋದಕ್ಕೂ ಕೂಡ ಟೈಮ್ ಇಲ್ಲ. ಸೊ ಅದರಿಂದ ಮಾತ್ರೆಗಳನ್ನ ಸೇವನೆ ಮಾಡಿ ಅವ್ರ ರೋಗ ನಿರೋಧಕ ಶಕ್ತಿನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೋಮಿಯೋಪತಿಕ್ ಮಾತ್ರೆಗಳನ್ನ ಯಾರು ಸೇವನೆ ಮಾಡ್ತಾರೆ ಅವರ ರೆಸಿಸ್ಟೆನ್ಸ್ ಪವರ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಸೊ ಈ ರೀತಿಯ ಲಕ್ಷಣಗಳು ಪರ್ಮನೆಂಟ್ ಆಗಿ ಇದು ವಾಸಿ ಆಗೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ತಿಳಿಸ್ಬೋದಾಗತ್ತಮ್ಮ. ಅಂದ್ರೆ ಈಗ ನಮ್ಗೆ ಈ ಧಾವಂತದ ಬದುಕಿನಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ತತ್ಕ್ಷಣದ ಒಂದು ಪರಿಹಾರ ಬೇಕು. ಈಗ ನೆಗಡಿ ಆಗಿದೆ, ಸೀನ್ ಬರ್ತಾ ಇದೆ ಅಂದ್ರೆ ಅದಕ್ಕಷ್ಟನ್ನೇ ತಗೊಳ್ತಾ ಇದೀವಿ ಹೊರತು ಅದರ ಒಳಗಿರುವಂತಹ ಕಾರಣ, ಮೂಲ ಕಾರಣ ಏನು ಅನ್ನೋದ್ರ ಹತ್ತಿರ ಗಮನವನ್ನ ಹರಿಸ್ತಾ ಇಲ್ಲ. ಹೋಮಿಯೋಪತಿ ಮೂಲಕ ಆ ಮೂಲ ಕಾರಣ ಏನಿದೆ ಅದಕ್ಕೆ ಚಿಕಿತ್ಸೆಯನ್ನು ನೀಡೋದ್ರ ಮೂಲಕ ಲಕ್ಷಣಗಳು ಕಡಿಮೆ ಆಗುತ್ತೆ, ಜೊತೆಗೆ ಆ ರೋಗ ಏನಿದೆ ಅದು ಸಂಪೂರ್ಣವಾಗಿ ಗುಣಪಡಿಸುವಂತಹ ಒಂದು ಧ್ಯೇಯವನ್ನು ಅದು ಹೊಂದಿದೆ. ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಈ ಮೂಗಿನಿಂದ ಸುರಿಯುವಂಥದ್ದು, ಹಾಗೆಯೇ ಸೀನು ಬರುವಂಥದ್ದು, ಸೈನಸೈಟಿಸ್ ಆಗುವಂಥದ್ದು, ಇದೆಲ್ಲ ಅಲರ್ಜಿಯಲ್ಲಿ ಕಂಡು ಬರುತ್ತೆ ಅಂತ ಹೇಳಿ. ಈ ಕೆಲವರಿಗೆ ಈಗ ಧೂಳಿನ ಒಂದು ಹಾಸಿಗೆಯನ್ನು ಸ್ವಚ್ಛ ಮಾಡಬೇಕಾದ್ರಾಗಲಿ ಅಥವಾ ಮನೆಯನ್ನು ಸ್ವಚ್ಛ ಮಾಡಬೇಕಾದ್ರಾಗಲಿ ಬಹಳಷ್ಟು ಬಾರಿ ಸೀನು ಬರುತ್ತೆ. ಇದು ದಿನನಿತ್ಯದ ಕೆಲಸಕ್ಕೂ ಕೂಡ ತೊಂದರೆಯನ್ನು ಉಂಟು ಮಾಡುತ್ತೆ. ಇದಕ್ಕೆ ಯಾಕೆ, ಏನು ಕಾರಣ, ಮತ್ತು ಇದಕ್ಕೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದಕ್ಕಿಂತ ಮುಂಚೆ ಇನ್ನೊಂದು ಕರೆಯನ್ನು ತೆಗೆದುಕೊಂಡ್ಬಿಡೋಣ. ಹಲೋ 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 ರವಿ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್, ಪ್ರಶ್ನೆ ಕೇಳಿ.
ಡಾಕ್ಟರ್ ಇದು ಹಲೋ ನಮಸ್ತೆ ರವಿಯವರು ಹೇಳಿ ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ ಸರ್ ಇದು ಬಾಯಿ ಆ ಮಾಡಕ್ ಆಗದಿರೋಲ್ಲ ಯಾಕೆ ಓಕೆ ಆ ರೀತಿ ಯಾವಾಗಿಂದ ಅನಿಸ್ತಾ ಇದೆ ನಿಮ್ಗೆ ಸರ್ ಇದು ಒಂದು 20 ದಿವಸದಿಂದ ಮತ್ತೆ ಸಮಸ್ಯೆ ಕಾಣ್ತಾ ಇದೆ ಸರ್ ಓಕೆ ಬಾಯಲ್ಲಿ ಏನಾದ್ರೂ ಉಣ್ಣಗಳಾಗಿರುವಂತದ್ದು ಅಲ್ಸರ್ಸ್ ಆಗಿರುವಂತದ್ದು ಏನಾದ್ರೂ ಇದೆಯಾ ಏನು ಆಗಿಲ್ಲ ಮತ್ತೆ ಇದು ಏನಾದ್ರು ಊಟ ಮಾಡಿದ್ರೆ ಮತ್ತೆ ಖಾರ ಅನಿಸ್ತಾ ಇದೆ ಓಕೆ ಓಕೆ ಸೊ ಅದನ್ನ ನಾವು ಮೌತ್ ಅಲ್ಸರ್ಸ್ ಅಂತ ಹೇಳಿ ಕರಿತೇವೆ ಅಥವಾ ಆಪ್ತಸ್ ಅಲ್ಸರ್ಸ್ ಅಂತ ಹೇಳಿ ಕರಿತೇವೆ ಸೊ ನೀವೇನು ಬಾಯಿ ಓಪನ್ ಮಾಡಕ್ ಆಗೋದಿಲ್ಲ ಟ್ರಿಸ್ಮಸ್ ಅಂತ ಹೇಳಿ ಕರಿತೇವೆ ಸೊ ನಾನಾ ಕಾರಣಗಳಿಗೆ ಇದು ಬರುತ್ತೆ ಸೊ ಮೇನ್ ಆಗಿ ವಿಟಮಿನ್ B12 ಅನ್ನೋದು ಡಿಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರೆ ಈ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ ಸೊ ಆದಷ್ಟು ವಿಟಮಿನ್ B12 ಟ್ಯಾಬ್ಲೆಟ್ಸ್ಗಳನ್ನ ಸೇವನೆ ಮಾಡ್ತಾ ಬನ್ನಿ ಸೊಪ್ಪು ತರಕಾರಿಗಳನ್ನ ಆದಷ್ಟು ಹೆಚ್ಚು ತಗೊಳ್ತಾ ಬನ್ನಿ ಮತ್ತು ಯಾವುದೇ ರೀತಿ ನೀರನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡಿ ಆದಷ್ಟು ಅಲ್ಸರ್ಗಳಿರೋದ್ರಿಂದ ನಿಮಗೇನು ತಿನ್ನೋಕ್ಕಾಗೋದಿಲ್ಲ ಎಸ್ಪೆಷಲಿ ಈ ಸ್ಪೈಸಿ ಐಟಮ್ಸ್ ಆಗಿರ್ಬೋದು ಖಾರದ ಅಂಶಗಳಾಗಿರ್ಬೋದು ಆದಷ್ಟು ಅದನ್ನು ಕಡಿಮೆ ಮಾಡಿ ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಡೈಲಿ ಬೆಳಗ್ಗೆ ಒಂದು ಸ್ಪೂನು ಮತ್ತು ಸಾಯಂಕಾಲ ಒಂದು ಸ್ಪೂನು ಜೇನುತುಪ್ಪನ ನೀವು ಸೇವನೆ ಮಾಡಿದ್ರೆ ನಿಮ್ಮ ಮೌತ್ ಅಲ್ಸರ್ಸ್ ಕಡಿಮೆ ಆಗುತ್ತೆ ಸೊ ಇದೆಷ್ಟೋ ಜನಕ್ಕೆ ಇದು ಹಾಗೆ ಕ್ಯಾರಿ ಓವರ್ ಆಗಿಬಿಡುತ್ತೆ ತುಂಬ ತಿಂಗಳುಗಳ ಕಾಲ ಆದರೂ ಕೂಡ ಅದು ವಾಸಿ ಆಗೋದಿಲ್ಲ ಸೊ ಆ ಥರದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಖಂಡಿತ ಹೋಮಿಯೋಪತಿಕ್ ಔಷಧಿಗಳಿಗೆ ನೀವು ಸ್ವಿಚ್ ಆನ್ ಆಗ್ಬೋದು ಸೊ ಹೋಮಿಯೋಪತಿಕಲ್ಲಿ ಒಳ್ಳೆ ಮಾತ್ರೆಗಳಿದೆ ಆಪ್ತಸ್ ಅಲ್ಸರ್ಸ್ನ ಕಡಿಮೆ ಮಾಡೋದಕ್ಕೆ ಸೊ ಆದಷ್ಟು ಖಾರ ಅಂಶ ಇರೋ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ತಾ ಬನ್ನಿ ರವಿ ಅವರೇ ಡಾಕ್ಟ್ರೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೆ ಈ ಸ್ವಚ್ಛ ಮಾಡಬೇಕಾದ್ರೆ ಅಥವಾ ಧೂಳಿಗೆ ಹೋದ ತಕ್ಷಣ ಈ ನೆಗಡಿ ಶುರುವಾಗುವಂಥದ್ದು ಉಸಿರಾಡಲಿಕ್ಕೆ ಕಷ್ಟವಾಗುವಂಥದ್ದು ಅನೇಕರಲ್ಲಿ ಕಂಡು ಬರುವಂತಹ ಒಂದು ಲಕ್ಷಣ ಇಂಥ ಮಹಾನಗರಗಳಲ್ಲಿ ಇರ್ತೀವಿ ಅಂದಮೇಲೆ ಧೂಳನ್ನು ನಾವು ಸಂಪೂರ್ಣವಾಗಿ ನಿವಾರಿಸ್ತೀವಿ ಅದರಿಂದ ದೂರ ಇರ್ತೀವಿ ಅಂತ ಹೇಳಲಿಕ್ಕೆ ಆಗಲ್ಲ ಅಲ್ವಾ ಡಾಕ್ಟ್ರೆ ಖಂಡಿತ ಎಷ್ಟೋ ಜನ ವೈದ್ಯರು ಹೇಳ್ತಾರೆ ಪೇಷಂಟ್ಸ್ಗೆ ಏನಾದರೂ ಬೆಂಗಳೂರಲ್ಲಿ ಎಸ್ಪೆಷಲಿ ವಾಸವಾಗಿರೋರಿಗೆ ಏನಾದರೂ ಅಲರ್ಜಿ ಆಸ್ತಮಾ ಇತ್ತು ಅಂದರೆ ನೀವು ಬೆಂಗಳೂರು ಬಿಟ್ಟು ಹೋಗ್ಬಿಡಿ ಅಂತ ಸೊ ಖಂಡಿತ ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡಬೇಕಾಗತ್ತೆ ಸೊ ಊರುಗಳನ್ನ ಬಿಟ್ಟು ಹೋಗೋದ್ರಿಂದ ಇದು ವಾಸಿ ಆಗುವಂಥದ್ದಲ್ಲ ಬೆಂಗಳೂರಲ್ಲಿ ವಾಸವಾಗಿರೋರಿಗೆಲ್ಲನೂ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇಲ್ಲ ಓನ್ಲಿ ಪರ್ಟಿಕ್ಯುಲರ್ ಪೇಷಂಟ್ಸ್ಗೆ ಯಾಕೆ ಇದು ಸಫರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದಿರುತ್ತೆ ಸಿ ನಮ್ಮ ಆ್ಯಂಟಿಬಾಡಿ ಸೆಲ್ಸ್ ಏನಿರುತ್ತೆ ಏನೇ ಒಂದು ಅಲರ್ಜಿನ್ಸ್ ಒಳಗಡೆ ಹೋದರೂ ಅದು ಸ್ನೀಸಿಂಗ್ ಮೂಲಕ ಅದು ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಸೊ ಯಾವಾಗ ಆ ಸ್ನೀಸಿಂಗಿಗೆ ನಾವು ಮಾತ್ರೆ ತಗೋತೀವಿ ಸೊ ಒಳಗಡೆ ಇರೋ ಕೆಲ್ಸಗಳು ಕೂಡ ನ್ಯಾಚುರಲ್ ಆ್ಯಂಟಿಬಾಡಿ ಸೆಲ್ಸ್ ಕೂಡ ಕೆಲಸ ಮಾಡದಂಗೆ ಆಗ್ತಾ ಹೋಗ್ತಾ ಇರತ್ತೆ ಸೊ ನೆಗಡಿನೇ ಬರಬಾರ್ದು ಕೆಮ್ಮೆ ಬರಬಾರ್ದು ಅನ್ನೋದಕ್ಕೆ ಮಾತ್ರೆಗಳನ್ನ ಯಾರೂ ಕೂಡ ಕೊಡೋದಿಲ್ಲ ಖಂಡಿತ ನಮ್ಮ ದೇಹದಲ್ಲಿ ಬರಬೇಕು ವರ್ಷಕ್ಕೊಂದ್ಸಲಿ ಬರಬೇಕು ಅಥವಾ 2 ವರ್ಷಕ್ಕೊಂದ್ಸಲಿ ಬರಬೇಕು ಸೊ ಒಂದು ತಿಂಗಳು ತಿಂಗಳು ಬರ್ತಿದೆ ವಾರಕ್ಕೊಮ್ಮೆ ನನಗೆ ಅಲರ್ಜಿ ಮತ್ತು ಆಸ್ತಮ ಉಂಟಾಗ್ತಾ ಇದೆ ಸ್ವಲ್ಪ ನನಗೆ ಕ್ಲೋಸ್ಡ್ ರೂಮ್ ಆದರೆ ನನಗೆ ಆಸ್ತಮ ಬರ್ತಾ ಇದೆ ಸ್ವಲ್ಪ ನಾನು ಎಷ್ಟೋ ಜನಕ್ಕೆ ಈ ರೀತಿಯ ಹ್ಯಾಬಿಟ್ಸಿಂದ ಕೂಡ ಇವತ್ತಿನ ದಿನಗಳಲ್ಲಿ ಬರ್ತಾ ಇದೆ ಧೂಮಪಾನ ಮಾಡ್ತಾ ಇರ್ತಾರೆ ಎಷ್ಟೋ ಜನ ನಮ್ಮ ಕ್ಲಿನಿಕ್ಸ್ಗೆ ಬರ್ತಾರೆ ಆಸ್ತಮ ಅಲರ್ಜಿ ಅಂತ ಹೇಳಿ ಒಳ್ಳೆ ಮಾತ್ರೆಗಳನ್ನ ಕೊಟ್ಟಿರ್ತೀವಿ ಆಚೆ ಕಡೆ ನೋಡಿದ್ರೆ ಸಿಗರೇಟ್ಸ್ ಸೇವನೆ ಮಾಡ್ತಾ ಇರ್ತಾರೆ ಸೊ ಅವರ ಪಾತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲನೂ ಔಷಧಿನ ಮೇಲೇ ಡಿಪೆಂಡೆನ್ಸಿ ಆಗುವಂಥದ್ದು ತಪ್ಪು ಯಾವ ಕಾರಣದಿಂದ ನಮಗೆ ಕಾಯಿಲೆ ಬಂದಿದೆ ಅನ್ನೋದು ತಿಳ್ಕೊಂಡು ಆ ಕಾಯಿಲೆಗೆ ನಾವು ಔಷಧಿನ ಕೊಡ್ತಾ ಹೋದರೆ ಖಂಡಿತ ಈ ರೀತಿಯ ಪ್ರಾಬ್ಲಮ್ಸ್ ಅಥವಾ ಈ ರೀತಿಯ ಸಮಸ್ಯೆಯಿಂದ ನಾವು ದೂರ ಇರ್ಬೋದಾಗತ್ತೆ ಮುಂದಿನ ಕರೆ ಸುನೀತಾ ಅನ್ನೋರದ್ದು ಕನಕಪುರದಿಂದ ಅವರು ಕರೆಯನ್ನು ಮಾಡಿದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಮ್ಗೆ 4 ತಿಂಗಳು ಪಾಪು ಇದೆ ಅದು ಕಣ್ಣು ಮೂವು ಎಲ್ಲ ಉಜ್ಕೊಂತಿರುತ್ತೆ ಮತ್ತೆ ಬೆಳಗ್ಗೆ ಹೊತ್ತು ತುಂಬಾ ಒಂದ್ 10-12 ಸರಿ ತುಂಬಾ ಸೀನ್ತಿರುತ್ತೆ ಅದಕ್ಕೆ ಡಾಕ್ಟರ್ ಹತ್ರ ಕೇಳೋಣ ಅಂತ ಕೇಳೋಣ ಮಗುವಿಗೀಗ 4 ತಿಂಗಳಾಗಿದೆಯಮ್ಮ ಹೌದು ಸರ್ ಸರಿ ಅಮ್ಮ ನಿಮ್ಗೆ ಏನಾದ್ರೂ ಅಲರ್ಜಿ ಲಕ್ಷಣಗಳು ಗರ್ಭಾವಸ್ಥೆ ಟೈಮ್ ಅಲ್ಲಿ ಅಥವಾ ಮುಂಚಿನ ದಿನಗಳಲ್ಲಿ ಏನಾದ್ರೂ ಇತ್ತ ಇಲ್ಲ ಸರ್ ಪ್ರೆಗ್ನೆನ್ಸಿ ಇನ್ನೇನು ಡೆಲಿವರಿ ಟೈಮಲ್ಲಿ ನನಗೆ ಕೆಮ್ಮಿತ್ತು ಬಿಟ್ರೆ ಮತ್ತೆ ಇವಾಗ ಏನು ಇಲ್ಲ ಸರ್ ಅವಾಗ ಸ್ವಲ್ಪ ಕೆಮ್ಮಿತ್ತು ಸರ್ 8 ತಿಂಗಳು ತುಂಬಿ 9 ಬಿದ್ದಾಗ ಸರಿಮ್ಮ ನಿಮ್ಮ ತಂದೆ ತಾಯಿಗೆ ಏನಾದರೂ ಈ ರೀತಿಯ ಲಕ್ಷಣಗಳೇನಾದರೂ ಕಂಡು ಬರ್ತಿತ್ತ ಇಲ್ಲ ಸರ್ ಅವ್ರಿಗೇನಿಲ್ಲ ಎಲ್ಲ ಚೆನ್ನಾಗಿದ್ದಾರೆ ಓಕೆಮ್ಮ ಬಿಕಾಸ್ 4 ತಿಂಗಳು ಮಗುಗೆ ಅಲರ್ಜಿಕ್ ಟೆಂಡೆನ್ಸಿ ಅಂತ ಹೇಳ್ತೀವಿ ಅದೆಲ್ಲ ಅಲರ್ಜಿಕ್ ರೈನೈಟಿಸ್ ಲಕ್ಷಣಗಳು ತುಂಬ ಸ್ನೀಸಿಂಗ್ ಆಗುವಂಥದ್ದು ಕಣ್ಣು ಕೆರೆತ ಉಂಟಾಗುವಂಥದ್ದು ನೀವು ಕಾರ್ಯಕ್ರಮ ನೋಡ್ತಿದ್ರೆ ನಾನು ಹೇಳಿದೆ ರೈನೈಟಿಸ್ ಲಕ್ಷಣಗಳಲ್ಲಿ ಸೊ ಖಂಡಿತ ಮಾತ್ರೆಗಳನ್ನ ಸೇವನೆ ಮಾಡಬೇಕಾಗತ್ತೆ ಬಿಕಾಸ್ 4 ತಿಂಗಳು ಮಗುಲ್ ಏನಾಗುತ್ತೆ ಸೊ ರೆಸಿಸ್ಟೆನ್ಸ್ ಪವರ್ ಅನ್ನೋದು ಕಡಿಮೆ ಇರೋದ್ರಿಂದನೇ ಆ ಮಗು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಸೊ ಈಗಲಿಂದ ಏನಾಗುತ್ತೆ ಆಸ್ತ್ಮಾ ಮತ್ತು ಅಲರ್ಜಿ ಏನಾದರೂ ಉಂಟಾಯಿತು ಅಂತ ಹೇಳಿದ್ರೆ ಮಗು ವೆಯ್ಟ್ ಪುಟನ್ ಆಗೋದಿಲ್ಲ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರ್ತಾ ಹೋಗ್ತಾರೆ ಅದಕ್ಕೆ ಮೊದಲನೇ ಕಾರಣವಾಗಿ ಹೇಳುವಂಥದ್ದೇ ಹೆರಿಡಿಟಿ ಟೆಂಡೆನ್ಸಿ ಸೊ ಮಗುಗೆ ಇಷ್ಟು ಬೇಗ ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ಅನುವಂಶಿಕತೆ ಕಾರಣ ಇರುತ್ತೆ ನಿಮಗಾಗಲಿ ನಿಮ್ಮ ಯಜಮಾನರಿಗಾಗಲಿ ಇರುವಂಥದ್ದು ಅಲರ್ಜಿ ಅಥವಾ ನಿಮ್ಮ ತಂದೆ ತಾಯಿಗಿರುವಂಥದ್ದು ಸೊ ಬೋತ್ ಪೇರೆಂಟಲ್ ಅಂತ ಹೇಳ್ತೀವಿ ಇಬ್ಬರಿಗೂ ಕೂಡ ಅಲರ್ಜಿಕ್ ಇತ್ತು ಅಂತ ಹೇಳಿದ್ರೆ 60-65% ಪ್ರತಿಶತ ಅವರ ಮಕ್ಕಳಿಗೆ ಬರೋ ಸಾಧ್ಯತೆ ಇರುತ್ತೆ ಸೊ ಒಬ್ರಿಗೆ ಇತ್ತು ಅಂತ ಹೇಳಿದ್ರೆ 30-35% ಆಫ್ ಅವರ ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಸಾಧ್ಯತೆ ಇರುತ್ತೆ ಸೊ ಒಂದ್ಸರಿ ಮಗುನ ಕರ್ಕೊಂಡು
ಮನೆಯಮ್ಮ, ಯಾವುದೇ ರೀತಿ ಆಂಟಿ ಹಿಸ್ಟಮಿನ್ ಸಿರಪ್ಸ್ಗಳನ್ನ ಕೊಡುವಂಥದ್ದು ಬೇಡ. ಸೊ ಮಗುನ ಡೀಟೇಲ್ ಆಗಿ ಪರೀಕ್ಷೆನ ಮಾಡಿ, ಸೊ ಅಲ್ಲಿ ಒಂದು ಸ್ವಲ್ಪ ಪರೀಕ್ಷೆಗಳನ್ನ ಮಾಡಿಸ್ಬೇಕಾಗತ್ತೆ ರಕ್ತ ಪರೀಕ್ಷೆಯಲ್ಲಿ. ಸೊ WBC ಸೆಲ್ಸ್ ಅಂತಿರುತ್ತೆ, ಮತ್ತು AEC ಅಂತ ಹೇಳಿ ಕರಿತೇವೆ, ಅಬ್ಸಲ್ಯೂಟ್ ಇಯೋಸಿನೋಫಿಲಿಕ್ ಕೌಂಟ್ ಅಂತ, ಅದು ಮಗುವಿನ ರಕ್ತದಲ್ಲಿ ಅದು ಹೆಚ್ಚಿರ್ತಾ ಹೋಗ್ತಾ ಇರತ್ತೆ. ಸೊ ಅದು ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವು ಔಷಧಿಗಳನ್ನ ಕೊಟ್ಟಾಗ, ಸೊ ಮುಂದೆ ಯಾವುದೇ ರೀತಿ ಸಮಸ್ಯೆ ನಿಮ್ಮ ಮಗುಗೆ ಆಗದಿರಂಗೆ ನಾವು ಖಂಡಿತ ನಮ್ಮ ವೈದ್ಯರು ನಿಮ್ಮ ಮಗುನ ನೋಡ್ಕೊಳ್ಳೋಕೆ ಇರ್ತಾರೆ. ಡಾಕ್ಟ್ರೆ, ಈಗ ನೀವು ಹೇಳಿದ್ರೆ ಆನುವಂಶೀಯತೆಯ ಒಂದು ಪ್ರಮುಖ ಕಾರಣ ಇದಕ್ಕೆ ಅಂತ, ಅಂದರೆ ಈಗ ಅಜ್ಜ ಅಜ್ಜಿ ಅಥವಾ ತಂದೆ ತಾಯಿಯರಲ್ಲಿ ಇತ್ತು ಅಂದರೆ ಮಗುಗೆ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ. ಹಾಗೆ ತಂದೆ ತಾಯಿಗಳಿಗೆ ಇದ್ದಲ್ಲಿ ಮಗುವಿಗೆ ಮುಂದೆ ಅಲರ್ಜಿ ಮತ್ತು ಅಸ್ತಮದ ತೊಂದರೆ ಕಾಡದಂತೆ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಸಿ, ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರೋದ್ರಿಂದ ಸೊ ಬರೀ ಅಲರ್ಜಿ ಮತ್ತು ಆಸ್ತ್ಮಾನೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಎಷ್ಟೋ ಕಾಯಿಲೆಗಳಿದೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗಿ ಕಾಯಿಲೆಗಳು ಬಂದಿರುವಂಥದ್ದುಂಟು. ಸೊ ಅವ್ರನ್ನ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಇಲ್ಲಿ ಹೋಮಿಯೋಪತಿಕಲಿ ನಾವು ಕಾಯಿಲೆನ ಹೆಸರನ್ನ ತಿಳ್ಕೊಂಡು ನಾವು ಔಷಧಿನ ಕೊಡೋದಿಲ್ಲ. ಸಿ, ಅಲರ್ಜಿ ಮತ್ತು ಆಸ್ತ್ಮಾ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಿದೆ, ಬಟ್ ಎಷ್ಟರ ಮಟ್ಟಿಗೆ ಆ ರೋಗ ಅವನಿಗೆ ಇಂಪ್ಯಾಕ್ಟ್ ಆಗಿದೆ, ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಬಗ್ಗಿ ತಕ್ಷಣ ನನಗೆ ರನ್ನಿಂಗ್ ನೋಸ್ ಆಗಿಬಿಡುತ್ತೆ ಡಾಕ್ಟರ್, ಸೊ ಮನೆಗೆ ಹೋಗಿದ ತಕ್ಷಣ ನನಗೆ ಆಸ್ತ್ಮ ಸ್ಟಾರ್ಟ್ ಆಗಿಬಿಡುತ್ತೆ, ಉಸಿರಾಟಕ್ಕೆ ತೊಂದರೆ ಆಗಿಬಿಡುತ್ತೆ, ಯಾಕಂದರೆ ನಾಳಗಳು ಸಣ್ಣ ಆಗಿಬಿಡುತ್ತೆ, ಸ್ವಲ್ಪ ಕ್ಲೋಸ್ಡ್ ರೂಮ್ಸ್ ಇರುವಂಥದ್ದು ಅಥವಾ ಕೋಲ್ಡ್ ಎನ್ವಿರಾನ್ಮೆಂಟ್ ಥಂಡಿಯ ವಾತಾವರಣಕ್ಕೆ ಹೋಗುವಂಥದ್ದಾಗಿರ್ಬೋದು ಅಥವಾ ಫ್ರಿಜ್ ಐಟಮ್ಸ್ ರೆಫ್ರಿಜರೇಟರ್ ಐಟಮ್ಸ್ನ ಕೋಲ್ಡ್ ಪದಾರ್ಥಗಳನ್ನ ಆದಷ್ಟು ಡೈರೆಕ್ಟಾಗಿ ನೀರುಗಳನ್ನ ತೊಗೊಳ್ಳುವಂಥದ್ದು, ಜ್ಯೂಸಸ್ನ ತೊಗೊಳ್ಳುವಂಥದ್ದು ಅಥವಾ ಈ ಥರ ಗಿಡ ಮರಗಳಿಂದ ಪೋಲನ್ಸ್ ಅಂತ ಹೇಳ್ತೀವಿ ಆ ರೀತಿಯ ಡಸ್ಟ್ಗಳಿಗೆ ಒಳಗಾಗುವಂಥದ್ದು, ಅಥವಾ ಈ ಇವತ್ತಿನ ದಿನಗಳಲ್ಲಿ ಗಾರ್ಮೆಂಟ್ಸಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ, ಆ ಗಾರ್ಮೆಂಟ್ಸಲ್ಲಿ ಬರೋ ಫೈನ್ ಡಸ್ಟಿಂದ ಕೂಡ ಆಸ್ತ್ಮ ಬರೋ ಸಾಧ್ಯತೆ ಇರುತ್ತೆ. ಸೊ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಳ್ಳುವಂಥದ್ದು ಭಾಳ ಇಂಪಾರ್ಟೆಂಟು. ಅದು ತಿಳ್ಕೊಳ್ಳದೆ ಔಷಧಿಗಳನ್ನ ಕೊಟ್ಟರೆ ತಾತ್ಕಾಲಿಕವಾದ ರಿಲೀಫ್ ಮಾತ್ರ ಸಿಗುತ್ತೆ ಹೊರತು ಪರ್ಮನೆಂಟ್ ರಿಲೀಫ್ ಅವ್ರಿಗೆ ಸಿಗೋದಿಲ್ಲ ಅಂತ ಹೇಳ್ಬೋದಾಗುತ್ತೆ. ಮುಂದಿನ ಕರೆ ಪರ್ವಿನ್ ಬಾನು ಅವರದ್ದು, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ, ಹಲೋ ಮೇಡಮ್. ಹಲೋ ಪರ್ವಿನ್ ಬಾನು ಅವರೇ, ಮಾತಾಡೋದು ಕೇಳಿಸ್ತಾ ಇದೆಯಾ? ಜೋರಾಗಿ ಮಾತಾಡಿ, ನಿಮ್ಮ ಪ್ರಶ್ನೆ ಏನು? ಹಲೋ ಸರ್, ನಮಸ್ತೆ. ನಮಸ್ತೆ ಪರ್ವಿನ್ ಅವರು, ಹೇಳಿ ಏನ್ ಸಮಸ್ಯೆ? ಸರ್, ನಮ್ಮ ಸಿಸ್ಟರ್ ಪರ್ವಿನ್ ಅಂತ ಹೇಳಿ. ಓಕೆ ಸರ್, ಅವರಿಗೆ ಇವಾಗ ಸರ್ ಅಲರ್ಜಿ ಆಗ್ತಾ ಇದೆ ಅಂತೆ ಮೇಡಮ್, ಸ್ಕಿನ್ ಮೇಲೆ ಎಲ್ಲ ಗುಂಡಿ ಬರ್ತಾ ಇದಾವಂತೆ. ಓಕೆ, ಸೊ ಎಷ್ಟು ದಿನಗಳಿಂದ ಕಂಡು ಬರ್ತಿದೆ? ಇದು ಸುಮಾರು ಒಂದು ವರ್ಷ ಆಯ್ತು ಸರ್, ಹುಬ್ಳಿಗೆಲ್ಲ ಹೋಗಿ ಬಂದಿದ್ದಾರೆ. ಓಕೆ, ಏನಾದರೂ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇದ್ದಾರಾ ಸರ್? ಇಲ್ಲ ಮೇಡಮ್, ಈಗ ಬಂದ್ ಮಾಡಿದಾರಂತೆ ಸರ್. ಓಕೆ, ಸೊ ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಇದು ಸ್ಕಿನ್ ಮೇಲೆ ಅಫೆಕ್ಟ್ ಆಗುವಂಥದ್ದು, ತುಂಬ ತೊಂದರೆ ಕೊಡದೇ ಇದ್ರೂ ಕೂಡ ಇದು ತುಂಬ ದಿವಸಗಳ ಕಾಲ ಸಮಸ್ಯೆನ ಉಂಟು ಮಾಡುತ್ತೆ. ನಮ್ಮಲ್ಲಿ ತುಂಬ ಜನ ಇದ್ದಾರೆ ಅಲರ್ಜಿಕ್ ಅರ್ಟಿಕೇರಿಯಾ 5 ದೋಷದಿಂದ ಸಫರ್ ಮಾಡ್ತಾ ಇದ್ದೀನಿ ಡಾಕ್ಟರ್, 10 ವರ್ಷದಿಂದ ನಾನು ಮಾತ್ರೆಗಳನ್ನ ತೊಗೋತಾ ಇದ್ದೀನಿ ಅಂತ ಹೇಳ್ತಾರೆ. ಒಂದು ಸರಿ ಬಂತು ಅಂತ ಹೇಳಿದ್ರೆ ಇದು ತುಂಬ ದಿವಸಗಳ ಕಾಲ ಅದು ತೊಂದರೆ ಕೊಡ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಇದೆ, ಸೊ ಖಂಡಿತ ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಬನ್ನಿ. ಸೊ ಹೋಮಿಯೋಪತಿಕ್ ಮಾತ್ರೆಗಳಿಂದ ಅವರ ಸ್ಕಿನ್ ಅಲರ್ಜಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಪರ್ಮನೆಂಟ್ ಆಗಿ ಬೆಟರ್ಮೆಂಟ್ ಆಗೋದಕ್ಕೆ ಔಷಧಿಗಳಿದೆ. ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ, ಸೊ ಆದಷ್ಟು ಬೆಳಗಿನ ಜಾವದಲ್ಲಿ ಖಾಲಿ ಹೊಟ್ಟೆಲಿ ತುಳಸಿ ಎಲೆ ಅಂತ ಬರುತ್ತೆ, ಸೊ ತುಳಸಿ ಎಲೆನ ನೀವು ಸೇವನೆ ಮಾಡ್ತಾ ಬಂತು ಅಂದರೆ ದಟ್ ಈಸ್ ಅನ್ ಆ್ಯಂಟಿ ಅಲರ್ಜಿಕ್ ಕಂಡೀಷನ್ ಇರುತ್ತೆ. ಸೊ ಆ್ಯಂಟಿ ಅಲರ್ಜಿಕ್ ನೀವು ತೊಗೊಂಡಾಗ, ತುಳಸಿಗೆ ಎಲೆಗಳನ್ನ ನೀವು ತೊಗೊಂಡಾಗ, ಸೊ ಆದಷ್ಟು ಅಲರ್ಜಿಕ್ ಟೆಂಡೆನ್ಸಿ ಬರೋದನ್ನ ಕಡಿಮೆ ಆಗುತ್ತೆ. ಸೊ ಜೊತೆಗೆ ನೀವು ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಬನ್ನಿ. ಆದಷ್ಟು ಯಾವ ಪದಾರ್ಥದಿಂದ ಅವ್ರಿಗೆ ಅಲರ್ಜಿ ಉಂಟಾಗ್ತಾ ಇದೆ ಅನ್ನೋದು ಅವರು ತಿಳ್ಕೊಂಡು ಆ ಥರದ ಪದಾರ್ಥಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಸ್ವಲ್ಪ ಮೆಡಿಸಿನ್ಸ್ ಮೂಲಕ ಅದು ವಾಸಿ ಆದಮೇಲೆ ಎಲ್ಲ ಪದಾರ್ಥಗಳನ್ನ ತೊಗೊಳ್ಬೋದಾಗತ್ತೆ. ಮುಂದಿನ ಕರೆ ತಿಮ್ಮಪ್ಪ ಅನ್ನೋರದ್ದು, ಬಸವೇಶ್ವರ ನಗರದಿಂದ ಅವರು ಕರೆಯನ್ನು ಮಾಡಿದ್ದಾರೆ. ಹಲೋ, ಹಲೋ ತಿಮ್ಮಪ್ಪ ಅವರೇ, ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಬೇಕು ತಿಮ್ಮಪ್ಪ ಅವರೇ ನೀವು. ನಮಸ್ಕಾರ ಮೇಡಮ್. ನಮಸ್ಕಾರ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಮಸ್ತೆ ತಿಮ್ಮಪ್ಪ ಅವರೇ. ನಮಸ್ಕಾರ ಸರ್. ಹೇಳಿ, ತೊಂದರೆ ಹೇಳಿ. ನಮಸ್ಕಾರ ಸರ್, ನನ್ನ ಮಗಳಿಗೆ, ನನ್ನ ಮಗಳು 17 ಇಯರ್ ಸರ್. ಓಕೆ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಅವಳಿಗೆ ಸಮ್ ಅಲರ್ಜಿಕ್ ಬರ್ತಾ ಇದೆ ಸರ್, ಒಂದು 2-3 ಇಯರ್ಸ್ ಆಯ್ತು. ಓಕೆ, ಏನ್ ಅಲರ್ಜಿ ಉಂಟಾಗ್ತಿದೆ? ಅವಳಿಗೆ ಸ್ನೀಜಿಂಗ್ ಸರ್, ಮೂಗ್ ಬ್ಲಾಕ್ ಆಗೋದು, ಕಫ ಬಂದಂಗ ಆಗೋದು. ಸರಿ, ಓಕೆ. ಏನಾದ್ರೂ ಮಾತ್ರೆಗಳನ್ನ ಸೇವನೆ ಮಾಡಿದ್ರೆ, ಏನಾದ್ರೂ ಪರೀಕ್ಷೆಗಳನ್ನ ಮಾಡಿಸಿದ್ರ? 2-3 ಡಾಕ್ಟರ್ ಸ್ಪೆಷಲಿಸ್ಟ್ ಅಂತ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ತೋರಿಸಿದ್ವಿ. ಈಗ ಮೊನ್ನೆ ಒಂದ್ ಮಂತ್ ಹೇಳಿ. ಹೌದು ಸರ್, ಮಾಡಿಸಿದೀವಿ. ಓಕೆ, ಸೊ ರಾಜಾದಿನಗರ ಡಾಕ್ಟರ್ ಸತೀಶ್ ಅಂತ ಅವ್ರು ಮೀಟ್ ಮಾಡಿದ್ವಿ. ಸರಿ, ಅವರು ಅದಿನ ಬಾಯಿಗೆ ಪೈಪ್ ಹಾಕ್ಬಿಟ್ಟು ಅದೇನೋ ಒಂದು ಟೆಸ್ಟ್ ಮಾಡಿಸಿದ್ರು. ಓಕೆ, ಆಮೇಲೆ 2 ರೆಗ್ಯುಲೇಟರ್ ಮಿಷಿನ್ಗಳು ಕೊಟ್ಟರು ಸರ್. ಅದು ಓಕೆ, ಅದು
ಏನಾದ್ರೂ ಉಸಿರಾಟದ ಸಮಸ್ಯೆ ಏನಾದ್ರೂ ಆಗ್ತಿದ್ಯಾ ಅಥವಾ ಓನ್ಲಿ ಅಲರ್ಜಿಕ್? ಉಸಿರಾಟದ ಸಮಸ್ಯೆ ಕೂಡ ಆಗ್ತಿದೆ. ಸೊ ಅಲರ್ಜಿ ಜೊತೆಗೆ ಆಸ್ತ್ಮಾದ ಅಟ್ಯಾಕ್ ಕೂಡ ಆಗ್ತಾ ಇದೆ. ಓಕೆ, ಸಿ ಆಸ್ತ್ಮಾ ಅನ್ನೋದು ಯಾವುದೇ ರೀತಿ ಹೌದು ಬ್ರೀತಿಂಗ್ ಪ್ರಾಬ್ಲಮ್ನೇ ನಾವು ಆಸ್ತ್ಮಾ ಅಂತ ಹೇಳಿ ಕರಿತೇವೆ, ಬ್ರಾಂಕಿಯಲ್ ಆಸ್ತ್ಮಾ ಅಂತ ಹೇಳಿ. ಸಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಇನ್ಫೆಕ್ಷನ್ ನಮ್ಮ ದೇಹದಲ್ಲಿ. ಕತ್ತಿನ ಮೇಲ್ಭಾಗದಲ್ಲಿ ಬರೋದನ್ನ ನಾವು ಅಪ್ಪರ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಕತ್ತಿನ ಕೆಳಭಾಗದಲ್ಲಿ ಬರೋದನ್ನ ನಾವು ಲೋವರ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅಥವಾ LRTA ಲೋವರ್ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಅಲರ್ಜಿ ಇಸ್ ಬೆಟರ್ ದ್ಯಾನ್ ಆಸ್ತ್ಮಾ ಅಂತ ಹೇಳ್ಬೋದಾಗತ್ತೆ. ಸೊ ನಿಮ್ಮ ಮಗಳಿಗೆ ಅಪ್ಪರ್ ಇನ್ಫೆಕ್ಷನ್ಸ್ ಕೂಡ ಆಗ್ತದೆ, ಮತ್ತೆ ಲೋವರ್ ಶ್ವಾಸಕೋಶದ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಆಸ್ತ್ಮಲ್ಲಿ ಏನಾಗುತ್ತೆ, ಸಿ ನಾವೇನು ಗಾಳಿನ ತಗೊಳ್ತೀವಿ ಮೂಗಿನಿಂದ ಹೋಗುತ್ತೆ, ಅದು ವಿಂಡ್ ಪೈಪ್ ಅಂದರೆ ಟ್ರೇಕಿಯಾಗೆ ಹೋಗುವಂಥದ್ದು, ಟ್ರೇಕಿಯ ಬ್ರಾಂಕಸ್ಗೆ, ಬ್ರಾಂಕಸ್ ಬ್ರಾಂಕಿಯೋಲ್ಸ್ಗೆ ಹೋಗುವಂಥದ್ದು, ಅಲ್ಲಿ ಆಲ್ವ್ಯುಲೈ ಅಂತ ಇರುತ್ತೆ. ನಾವೇನು ಆಮ್ಲಜನಕನ ತಗೊಳ್ತೀವಿ ಅದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದಕ್ಕೆ ಆಲ್ವ್ಯುಲೈ ಕೆಲಸ ಮಾಡ್ತಾ ಬರ್ತಾ ಇರುತ್ತೆ. ಸೊ ಈ ಥರದ ಆಸ್ತ್ಮಾ ಪೇಷೆಂಟ್ಸಲ್ಲಿ ಯಾಕೆ ಸಡನ್ ಆಗಿ ಅವ್ರಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂದರೆ, ಇಲ್ಲಿ ಮೂರು ಪ್ರೋಸೆಸ್ನ ನಾವು ನೋಡ್ಬೋದು. ಅಂದರೆ ನಾವು ಶ್ವಾಸನಾಳಗಳಲ್ಲಿ ನಾವು ಬ್ಯಾಂಡ್ನ ಕಾಣ್ತೀವಿ, ಮಸಲ್ ಬ್ಯಾಂಡ್ಸ್ನ. ಸೊ ಅದು ರಿಲ್ಯಾಕ್ಸೇಷನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾವು ಯಾವಾಗ ಗಾಳಿ ತೊಗೊಳ್ಬೇಕಾಗಿ, ಬಟ್ ಆಸ್ತ್ಮಾ ಪೇಷೆಂಟ್ಸಲ್ಲಿ ಏನಾಗುತ್ತೆ ಅದು ಕನ್ಸ್ಟ್ರಿಕ್ಷನ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಆಸ್ತ್ಮಾ ಪೇಷೆಂಟ್ಸಲ್ಲಿ ನನಗೇನೋ ಚೆಸ್ಟಲ್ಲಿ ಟೈಟ್ನೆಸ್ ಫೀಲಿಂಗ್ ಆಗುತ್ತೆ ಡಾಕ್ಟರ್, ತುಂಬ ಭಾರ ಅಂತ ಅನಿಸುತ್ತೆ ಎದೆ ಮೇಲೆ, ಉಸಿರಾಟಕ್ಕೆ ತುಂಬ ತೊಂದರೆ ಆಗುತ್ತೆ, ನಾಳಗಳು ಸಣ್ಣ ಆಗ್ತಾ ಹೋಗ್ತಾ ಇರುತ್ತೆ, ತುಂಬ ಕಫ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಬ್ರಾಂಕಿಯಲ್ ಟ್ಯೂಬ್ಸ್ ನ್ಯಾರೋ ಆಗ್ತಾ ಹೋಗ್ತಾ ಇರುತ್ತೆ, ಗಾಳಿ ಹೋಗೋದಕ್ಕೆ ಜಾಗ ಇರೋದಿಲ್ಲ. ಸೊ ಅದಕ್ಕೆ ಈ ರೀತಿಯ ಸಫರ್ ಪೇಷೆಂಟ್ಸ್ ಮೇನೇನು ಮಾಡ್ತಾರೆ, ಗಾಳಿ ಬೇಕು ಅಂತ ಅನಿಸುತ್ತೆ. ಈಗ ಬಸ್ಸಲ್ಲೆಲ್ಲ ಹೋಯಿತು ಅಂದರೆ ಕಿಟಕಿ ಪಕ್ಕ ಕೂತ್ಕೊಳ್ಳುವಂಥದ್ದು, ಆಸ್ತ್ಮಾ ಬಂದಾಗ ಮನೆ ಆಚೆ ಕಡೆ ಬಂದು ಗಾಳಿನ ಸೇವನೆ ಮಾಡುವಂಥದ್ದು. ಸೊ ಇದೆಲ್ಲ ಟೆಂಪರರಿ ರಿಲೀಫ್ ಅಂತಲೇ ಹೇಳ್ಬೋದು. ಸೊ ಆ ಶ್ವಾಸನಾಳಗಳು ಏನು ಸಣ್ಣ ಆಗಿರುತ್ತೆ, ನ್ಯಾರೋ ಆಗಿರುತ್ತೆ, ಸೊ ಅದನ್ನು ಡೈಲೇಟ್ ಮಾಡಬೇಕಾಗತ್ತೆ, ಅದು ಮಾತ್ರೆಗಳ ಮೂಲಕ ಡೈಲೇಟ್ ಮಾಡಬೇಕಾಗತ್ತೆ. ಮತ್ತು ಕಫ ಉತ್ಪತ್ತಿ ಆಗ್ತಾ ಇರುತ್ತೆ, ಸೆನ್ಸಿಟಿವ್ ಇರುತ್ತೆ. ಸೊ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಮಾತ್ರೆಗಳನ್ನ ಸೇವನೆ ಮಾಡಬೇಕು. ಖಂಡಿತ ಯಾವುದೇ ರೀತಿ ಯೋಚನೆ ಆಗಲಿ ಆತಂಕ ಆಗಲಿ ಪಡುವಂಥದ್ದು ಬೇಡ. ತುಂಬ ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಆರಾಮಾಗ್ತಾ ಇದ್ದಾರೆ. ಸೊ ನಿಮ್ಮ ಮಗಳನ್ನು ಒಂದ್ಸರಿ ಕರ್ಕೊಂಡು ಬನ್ನಿ. ನಿಮ್ಮ ಮನೆಗೆ ಯಾವುದು ನಮ್ಮ ಶಾಖೆ ಹತ್ರದ ಬ್ರಾಂಚ್ ಆಗುತ್ತೆ, ಬಂದು ಭೇಟಿಯಾಗಿ ಸರ್ ಒಂದ್ಸರಿ ಪರೀಕ್ಷೆಗಳು ಏನೇನು ಮಾಡಿಸಿದ್ದೀರಾ ತೊಗೊಂಡು ಬಂದು ತೋರಿಸಿ, ಎಷ್ಟು ಮಟ್ಟಿಗೆ ನಿಮ್ಮ ಮಗಳಿಗೆ ಅದು ತೊಂದರೆ ಕೊಡ್ತಿದೆ ಅಂತ ತಿಳ್ಕೊಂಡು ಸ್ವಲ್ಪ ದೀರ್ಘಕಾಲವಾಗಿ ಔಷಧಿಗಳನ್ನ ತೊಗೊಂಡ್ರೆ ಖಂಡಿತ ಈ ರೀತಿಯ ಸಮಸ್ಯೆಗಳನ್ನ ನಾವು ವಾಸಿ ಮಾಡ್ಬೋದಾಗತ್ತೆ. ದೂರದ ಬೆಳಗಾವಿಯಿಂದ ನವೀನ್ ಅವರು ಕರೆಯನ್ನು ಮಾಡಿ ಕಾಯ್ತಾ ಇದ್ದಾರೆ. ಹಲೋ ನವೀನ್ ಅವರೇ, ನಮಸ್ತೆ. ನವೀನ್ ಅವರೇ, ಜೋರಾಗಿ ಮಾತಾಡಬೇಕು, ನಿಮ್ಮ ಪ್ರಶ್ನೆಯನ್ನು ಕೇಳಿ. ಹಲೋ ನಮಸ್ತೆ ಸರ್. ನಮಸ್ತೆ ನವೀನ್ ಅವರು, ಹೇಳಿ ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ? ಎರಡ್ಗಡೆ ಬ್ಲಾಕ್ ಆಗಿದೆ. ಓಕೆ, ಸರಿ ಸರಿ, ನಿಮ್ಮ ಸಮಸ್ಯೆ ನಂಗೆ ಅರ್ಥ ಆಯಿತು. ಸೊ ನೋಸ್ ಬ್ಲಾಕ್ ಆಗೋದಕ್ಕೆ ಎರಡು ಕಾರಣಗಳಿರುತ್ತೆ. ಒಂದು DNS ಅಂತ ಹೇಳಿ ಕರಿತೇವೆ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್, ಅಂದರೆ ನಮ್ಮ ಮೂಗಿನ ಸ್ತಂಭ ಸೊಟ್ಟಾ ಇರುವಂಥದ್ದು, ಎಸ್ ಶೇಪಲ್ಲಿ ಇರುವಂಥದ್ದು. ಮತ್ತು ಇನ್ನೊಂದು ಕಾರಣ ನೇಸಲ್ ಪಾಲಿಪ್ ಅಂತ ಹೇಳ್ತೀವಿ, ಅಂದರೆ ಮೂಗಿನಲ್ಲಿ ದುರ್ಮಾಂಸ ಬೆಳೆದಿರುವಂಥದ್ದು. ಈ ಎರಡು ಕಾರಣಗಳಿಂದ ನೋಸ್ ಬ್ಲಾಕ್ ಆಗುವಂಥದ್ದು, ಎಸ್ಪೆಷಲಿ ಮಕ್ಕಳಲ್ಲಿ ಅಡಿನೋಯ್ಡ್ಸ್ ಅಂತ ಹೇಳ್ತೀವಿ, ಈ ರೀತಿಯ ಲಕ್ಷಣಗಳು ಕಂಡುಬರ್ಬೋದು. ಬಾಯಲ್ಲಿ ಉಸಿರಾಡಬೇಕು ಅಂತ ಅನಿಸುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸಿ ನೇಸಲ್ ಪಾಲಿಪ್ಗೆ ಖಂಡಿತ ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡಿ ಅದು ಕಡಿಮೆ ಆಗಿರೋ ಕೇಸಸ್ ತುಂಬಾ ಇದ್ದಾವೆ. ಸೊ ಆದಷ್ಟು ನೀವು ಸ್ಟೀಮ್ ಇನಲೇಷನ್ನ ತೊಗೊಳ್ತಾ ಬನ್ನಿ, ಬಿಸಿನೀರ ಹಾವಿನ ತೊಗೊಳ್ಳುವಂಥದ್ದು. ಸೊ ಈ ಡ್ರಾಪ್ಸ್ಗಳನ್ನ ಸೇವನೆ ಮಾಡೋದ್ರಲ್ಲಿ ಅಥವಾ ಡ್ರಾಪ್ಸ್ಗಳು ಹಾಕೊಳ್ಳೋದ್ರಿಂದ ಇದು ವಾಸಿ ಆಗುವಂಥದ್ದಲ್ಲ. ಸೊ ಒಂದ್ಸರಿ ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಬನ್ನಿ. ಏನಾದರೂ ಆ DNS ಏನಾದರೂ ತುಂಬ ಇತ್ತು ಅಂದರೆ ಅದು ಶಸ್ತ್ರಚಿಕಿತ್ಸೆ ಮೂಲಕನೇ ಅದು ಸರಿಪಡಿಸಬೇಕಾಗುತ್ತೆ. ದೆನ್ ಓನ್ಲಿ ನಿಮಗೆ ನಿಮ್ಮ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದಾಗತ್ತೆ. ಮುಂದಿನ ಕರೆ ಕೋಲಾರದಿಂದ ನಿರ್ಮಲ ಅನ್ನುವಂಥರದ್ದು. ಹಲೋ ನಿರ್ಮಲ ಅವರೇ, ನಮಸ್ತೆ. ಪ್ರಶ್ನೆ ಕೇಳಿ. ಮೇಡಮ್, ನನ್ನ ಮಗಳಿಗೆ 10 ಇಯರ್ಸ್ ಆಯ್ತು, ಅಲರ್ಜಿ ಪ್ರಾಬ್ಲಮ್ ಬಂದು. ಸರಿ ಅಮ್ಮ, ಎಲ್ಲ ಕಡೆಯಲ್ಲಿ ತೋರಿಸಿದ್ವಿ. ಎಷ್ಟು ವರ್ಷದಿಂದ ಇದೆ ಅಮ್ಮ? 10 ಇಯರ್ಸ್ ಇಂದ ಮೇಡಮ್. ಓಕೆ, ಈಗ ಏನು ಸದ್ಯಕ್ಕೆ ಏನು ಮಾತ್ರೆಗಳನ್ನ ತಗೊಳ್ತಾ ಇದ್ದಾರಮ್ಮ ನಿಮ್ಮ ಮಗಳು? ಮೇಡಮ್ ಸರ್, ಅದು ಹೇಳಿ. ಟ್ಯಾಬ್ಲೆಟ್ಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಮೇಡಮ್. ನಿಲ್ಲಿಸಿದ್ರಾ? ಈಗ ಎಕ್ಸಾಕ್ಟ್ ಆಗಿ ಏನು ಸಮಸ್ಯೆ ಉಂಟಾಗ್ತಿದೆ ಅಂದ್ರೆ, ನೆಗಡಿ ಕೆಮ್ಮು ಸಿಕ್ಕಾಪಟ್ಟೆ ಅವ್ಳಿಗೆ ಅಲರ್ಜಿ ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಒಂದು ಒಗ್ಗರಣೆ ಆಗಲ್ಲ, ಒಂದು ಪೌಡ್ರು, ಈವನ್ ಪೌಡ್ರು ಹಾಕೊಳಕ್ ಆಗಲ್ಲ, ಕ್ರೀಮ್ ಹಚ್ಕೊಳಕ್ ಆಗಲ್ಲ. ಸರಿ. ಮತ್ತೆ
ನೀವೊಂದು ಪದನ ಯೂಸ್ ಮಾಡಿದ್ರಿ ಸೆನ್ಸಿಟಿವಿಟಿ ಅಂತ. ಖಂಡಿತ ಅದನ್ನೇ ನಾವು ಸೂಕ್ಷ್ಮತೆ ಅಂತ ಹೇಳಿ ಕರಿತೇವೆ. ಆ ಸೂಕ್ಷ್ಮತೆ ಇಂಪ್ರೂವ್ಮೆಂಟ್ ಮಾಡ್ಬೇಕಮ್ಮ, ಅದಕ್ಕೆ ನಾವು ಔಷಧಿನ ಕೊಡ್ಬೇಕು ಹೊರತು ಯಾವುದೇ ರೀತಿ ಲಕ್ಷಣಗಳ ಸಿ 10 ವರ್ಷದಿಂದ ಸಫರ್ ಮಾಡ್ತಾ ಇದಾರೆ, ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇದೀರಾ, ತಗೊಂಡಾಗ ಅಷ್ಟೇ ಕಡಿಮೆ ಆಗ್ತಾ ಇದೆ. ಸರಿ, ಮುಂದೆ ಏನಾಗ್ಬಿಡುತ್ತೆ, ಅದು ಅಡಿಕ್ಷನ್ ಆಯ್ತು ಅಂತ ಹೇಳಿದ್ರೆ ಆ ಮಾತ್ರೆ ಕೂಡ ನಿಮ್ಗೆ ಕೆಲಸ ಮಾಡೋದಿಲ್ಲ, ಮತ್ತೆಲ್ಲೋ ಒಂದ್ ಕಡೆ ಸೈಡ್ ಎಫೆಕ್ಟ್ಸ್ ಆಗತ್ತೆ. ಮಾತ್ರೆಗಳ ಮೂಲಕ ನಿಮ್ಮ ರೋಗನ ವಾಸಿ ಮಾಡ್ಬೇಕೇ ಹೊರತು ಇನ್ನೊಂದ್ ಕಾಯಿಲೆನ ತರಿಸೋಂತದಿಲ್ಲ, ಸೈಡ್ ಎಫೆಕ್ಟ್ಸ್ ಆಗ್ಬಾರ್ದಮ್ಮ. ಸೊ ಖಂಡಿತ ಹೋಮಿಯೋಪತಿಕ್ ಸ್ವಿಚನ್ ಆಗಿ, ಸೊ 10 ವರ್ಷದಿಂದ ಸಫರ್ ಮಾಡ್ತಾ ಇದೀರಾ, ಸೊ ಈ ಏಜಲ್ಲೂ ಕೂಡ ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡ್ಬೋದು, ವಾಸಿ ಮಾಡ್ಕೊಳ್ಬೋದು. ಒಂದ್ 2 ವರ್ಷಗಳ ಕಾಲ 3 ವರ್ಷಗಳ ಕಾಲ ಔಷಧಿಗಳನ್ನ ತಗೊಳ್ಬೇಕಾಗತ್ತೆ. ತುಳಸಿ ಎಲೆನ ಸೇವನೆ ಮಾಡ್ತಾ ಬನ್ನಿ, ಆದಷ್ಟು ಧೂಳಿಗೆ ಹೋಗುವಂಥದ್ದು, ಈಗ ಎಕ್ಸ್ಪೋಸ್ ಆದ್ರೆ ಒಂದ್ ಸ್ವಲ್ಪ ಮಾಸ್ಕ್ಗಳನ್ನ ವೇರ್ ಮಾಡುವಂಥದ್ದು, ಸೊ ಈ ರೀತಿ ಅಭ್ಯಾಸಗಳಿಗೆ ಒಳಗಾಗಬೇಕಾಗತ್ತೆ. ಸೊ ನಿಮ್ಮ ಮನೆಗೆ ಯಾವುದು ನಮ್ಮ ಶಾಖೆ ಹತ್ರದ ಬ್ರಾಂಚ್ ಆಗುತ್ತೆ, ಸೊ ಬಂದು ಒಂದ್ಸರಿ ಭೇಟಿಯಾಗಮ್ಮ, ಪರೀಕ್ಷೆ ಮಾಡ್ಕೊಳ್ಳಿ. ವೀಕ್ಷಕರೇ, ಇದುವರೆಗೆ ನಮ್ಮ ನೇರ ಫೋನಿನ ಪ್ರಸಾರದ ಕಾರ್ಯಕ್ರಮದಲ್ಲಿ ಅಲರ್ಜಿ ಮತ್ತು ಅಸ್ತಮ, ಇದಕ್ಕೆ ಹೋಮಿಯೋಪತಿಯಲ್ಲಿ ಯಾವೆಲ್ಲ ರೀತಿಯ ಚಿಕಿತ್ಸೆ ಲಭ್ಯವಿದೆ ಅನ್ನೋದನ್ನು ಅಡ್ವಾನ್ಸ್ಡ್ ಹೋಮಿಯೋಕೇರ್, ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ಡ್ ಕೇರ್ನ ಡಾಕ್ಟರ್ ಮಂಜುನಾಥ್ ಅವರು ವಿಶದವಾಗಿ ಎಲ್ಲವನ್ನ ತಿಳಿಸಿಕೊಟ್ಟಿದ್ದಾರೆ. ಇದರೊಂದಿಗೆ ನಮ್ಮ ಇಂದಿನ ನೇರ ಪ್ರಸಾರದ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ವಂದನೆಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಡಾಕ್ಟರ್ ನಮಸ್ಕಾರ, ವಂದನೆಗಳು. ನಮಸ್ತೆ.